ಹಲೋ ಅಗೇನ್, ವೆಲ್ಕಮ್ ಟು ಅವರ್ ಫ್ರೈಡೇ ಸೆಕ್ಷುಯಾಲಿಟಿ ಟಾಕ್. ಇವತ್ತು ಸಹ ಒಂದು ಕೇಸ್ ಸ್ಯಾಂಪಲ್ ಹೇಳ್ತೇನೆ. ಸೊ ವೆರಿ ರೇರ್ ಕೇಸ್ ಇದು. ನಮ್ಮಲ್ಲಿಗ ನಾರ್ಮೋಫೀಲಿಯಾ ಅಂತ ಹೇಳ್ತೇವೆ, ಅಂದ್ರೆ ನಾರ್ಮಲ್ ಸೆಕ್ಷುಯಲ್ ಆಕ್ಟಿವಿಟಿಗೆ ಮೆನ್ ಉಮ್ಮನ್ನು ಉಮ್ಮನ್ನು ಮೆನ್ ಜೊತೆಗೆ. ಪ್ಯಾರಾಫೀಲಿಯಾ ಅಂದ್ರೆ ಸೊ ಅದರ್ ದನ್ ಹ್ಯೂಮನ್, ಒಂದು ಆಬ್ಜೆಕ್ಟ್ ಇರ್ಬೋದು ಆ ತರ ಅಟ್ರಾಕ್ಷನ್ ಆಗುತ್ತೆ, ಒಂದು ಟಿಪಿಕಲ್ ಕೇಸ್. ಸೊ ನಮ್ಮ ವಿಡಿಯೋದಲ್ಲಿ ಒಂದು ಸೆಕ್ಷುಯಾಲಿಟಿ ಪ್ರಾಬ್ಲಮ್ ಬಗ್ಗೆ, ಸೆಕ್ಷುಯಲ್ ಕೌನ್ಸಿಲಿಂಗ್ ಎಜುಕೇಶನ್ ಬಗ್ಗೆ ಇರುತ್ತೆ. ಸೊ ಪೆನಿಸ್ ಮತ್ತೆ ವಿಜಯನದಲ್ಲಿ ಆಗುವ ಇನ್ಫೆಕ್ಷನ್ ಬಗ್ಗೆ ಮಾಹಿತಿ ಇರುತ್ತೆ, ಜೊತೆಗೆ ಇನ್ಫರ್ಟಿಲಿಟಿ ಕೌನ್ಸಿಲಿಂಗ್ ಬಗ್ಗೆ ಒಂದು ಬ್ರೀಫ್ ಆಗಿ ಮಾಹಿತಿ ಇರುತ್ತೆ. ನಮ್ಮ ವಿಡಿಯೋನ ನೋಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇವತ್ತಿನ ಕೇಸ್ ಎಕ್ಸಾಂಪಲ್ ಬಂದ್ರೆ, ಆ ಹುಡುಗನಿಗೆ ಒಂದು 25 ಇಯರ್ಸ್, PhD ಮಾಡ್ತಾ ಇದ್ದಾನೆ ಅಮೆರಿಕದಲ್ಲಿ. ಈಗಿನ ಒಂದು ಲಾಸ್ಟ್ ಆನ್ಲೈನ್ ಸೆಷನ್ ಮುಗಿತು ಒಂದು. ಸೊ ಅವನು ಓದಿದ್ದೆಲ್ಲ ಒಂದು ವಿಲೇಜ್ ಅಲ್ಲಿ ಅಪ್ ಟು 10th standard, ತುಂಬಾ ಇಂಟೆಲಿಜೆಂಟ್, ಬಟ್ ಮಾರ್ಕ್ ಕಡಿಮೆ. ಇವನ್ ಪೇರೆಂಟ್ಸ್ ಜೊತೆಗೂ ಅವ್ನ ಮಾರ್ಕ್ ತುಂಬಾ ಕಡಿಮೆ, ಫ್ರೆಂಡ್ಸ್ ಅಂತ ಅವನಿಗೆ ತುಂಬಾನೇ ಕಡಿಮೆ ಇದ್ದಾರೆ. ಸೊ ಅವನು 9th standard ಅಲ್ಲಿ ಓದ್ಬೇಕಾದ್ರೆ ಅವರಮ್ಮ, ಓ ಮಳೆ ಬರ್ತಾ ಇದೆ, ಬಟ್ಟೆ ತಂದ್ಬಿಡು, ಹೊರಗಡೆ ಹಾಕಿದ್ದೀನಿ ಅಂತ ಹೇಳ್ತಾರೆ. ಹುಡೋಗಿ ಬಟ್ಟೆನ ತಗೊಂಬರ್ತಾನೆ ಮನೆ ಬಟ್ಟೆ ಜೊತೆಗೆ. ಸೊ ಅವನಿಗೆ ಗೊತ್ತಿಲ್ಲದಂಗೆ ಪಕ್ಕದ ಮನೆ ಆಂಟಿ ಒಂದು ಇನ್ನರ್ ವೇರ್ ಇರುತ್ತೆ, ಅದನ್ನು ತಗೊಂಬಂದ್ಬಿಡ್ತಾನೆ, ಗೊತ್ತಾಗೋದಿಲ್ಲ. ಎಲ್ಲಿ ಅಮ್ಮ ಬೈತಾರೆ ಅಂತೇಳಿ ಆ ಇನ್ನರ್ ವೇರ್ನ ತನ್ನ ರೂಮಲ್ಲಿ ಬಚ್ಚಿಟ್ಕೊಂತಾನೆ. ಅವನಿಗೆ ಒಂದು 2-3 days ಆದ್ಮೇಲೆ ಆ ಇನ್ನರ್ ವೇರ್ ಜ್ಞಾಪಕ ಬರುತ್ತೆ. ಅದೊಂಥರ ಅವನಿಗೊಂದು ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಅನ್ಸುತ್ತೆ, ಅದನ್ನ ತಗೊಂಡೆ ಮ್ಯಾಸ್ಟಿಬೇಷನ್ ಮಾಡ್ಕೊಂತಾನೆ. ಮತ್ತೆ 1 week ಆದ್ಮೇಲೆ ಅದೇ ತರನೇ ಮಾಡ್ತಾನೆ. ಒಂಥರ ಅವನಿಗೆ ಮ್ಯಾಸ್ಟಿಬೇಷನ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇಲ್ಲ, ಅದನ್ನ ಒಂದು ಸ್ಟಿಮ್ಯುಲೇಷನ್ ಆಬ್ಜೆಕ್ಟ್ ಆಗಿ ಇಟ್ಕೊಂತಾನೆ. 9th ಮುಗೀತು, 10th ಮುಗೀತು, ನೆಕ್ಸ್ಟ್ ಒಂದು PUC ಒಂದು ಹಾಸ್ಟೆಲ್ಗೆ ಅಂತ ಹೋದೆ. ಇವನ್ ಹಾಸ್ಟೆಲಿಗೆ ಹೋದಾಗ ಹೊಸ ಇನ್ನರ್ ವೇರ್, ಅಂದ್ರೆ ಲೇಡೀಸ್ ಇನ್ನರ್ ವೇರ್ನ ಪರ್ಚೇಸ್ ಮಾಡಿಕೊಂಡು, ಸೊ ಹಾಸ್ಟೆಲಲ್ಲಿ ಇಟ್ಕೊಂಡು ಯಾವಾಗ ಮ್ಯಾಸ್ಟ್ರಬೇಷನ್ ಅಂತೇಳಿ ಅಥವಾ ಸೆಕ್ಷುವಲ್ ಬೇಕು ಅಂತ ಅನಿಸ್ದಾಗ ಅದ್ರ ಜೊತೆಗೆ ಒಂದು ಮ್ಯಾಸ್ಟ್ರಬೇಷನ್ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ. ಬಟ್ ಒಂದು ಸ್ಟಡೀಸ್ ಡಿಸ್ಟರ್ಬ್ ಆಗಲ್ಲ, ಮಾಸ್ಟರ್ಸ್ ಮಾಡ್ತಾನೆ, ನೆಕ್ಸ್ಟ್ ಒಂದು PhD ಹೋಗ್ತಾನೆ ಅಮೆರಿಕಾಗೆ. ಅಲ್ಲಿ ಓದಗೂ ಸಹ ಮ್ಯಾಸ್ಟ್ರಬೇಷನ್ ಬೇಕು ಅಥವಾ ಸೆಕ್ಷುವಲ್ ಸ್ಟಿಮ್ಯುಲೇಷನ್ ಬೇಕು ಅಂದಾಗ ಈ ಇನ್ನರ್ ವೇರ್ ಜೊತೆಗೆ ಆ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೊಂಡು. ಬಟ್ ಲಾಸ್ಟ್ ಇಯರಿಂದ ಅವನಿಗೇನಾಯ್ತು, ತುಂಬಾ ಡಿಸ್ಕಂಫರ್ಟ್ ಆಗಿ ಶುರು ಆಯ್ತು. ಸೊ ನಾನೀಗ ದೊಡ್ಡನಾಗಿದ್ದೀನಿ, ನಂದು ಮ್ಯಾರಿಟಲ್ ಲೈಫ್ ಅಥವಾ ಸೆಕ್ಷುವಲ್ ಲೈಫ್ ಶುರು ಆಗತ್ತೆ, ಇದೇ ತರ ಬಿಹೇವಿಯರ್ ಇದ್ರೆ ತುಂಬಾ ತೊಂದರೆ ಆಗುತ್ತೆ ಅಂತೇಳಿ ಅವನೊಂಥರ ಭಯ ಜೊತೆಗೆ ಗಿಲ್ಟ್ ಶುರು ಆಯ್ತು. ಸೊ ನನ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ, ನಾನು ಡಾಕ್ಟರ್ ತೋರಿಸ್ಬೇಕು ಅಂತೇಳಿ. ಯಾವಾಗ ಅವನು ರಜಕ್ಕೆ ಅಂತ ಬಂದಾಗ ಅವನು ನನ್ನನ್ನ ಕನ್ಸಲ್ಟ್ ಮಾಡ್ದ. ಸೊ ಈ ಪ್ರಾಬ್ಲಮ್ಗೆ ಒಂದು ಸೆಕ್ಷುವಲ್ ಬಿಹೇವಿಯರ್ ಪ್ರಾಬ್ಲಮ್ ಅಂತ ಹೇಳ್ತೇವೆ. ಮೆಡಿಕಲ್ ಟರ್ಮ್ ಅಲ್ಲಿ ಈಗ ಎನಿ ಆಬ್ಜೆಕ್ಟ್, ಇನ್ನರ್ ವೇರ್ ಇರ್ಬೋದು ಅಥವಾ ಒಂದು ವುಮನ್ ಶೂ ಇರ್ಬೋದು, ಏರ್ ಪಿನ್ ಇರ್ಬೋದು, ಇವನ್ ಕೂದಲಿರ್ಬೋದು, ಎನಿ ಡ್ರೆಸ್, ಎನಿ ಆಬ್ಜೆಕ್ಟ್ ಜೊತೆಗೆ ತಮ್ಮ ಒಂದು ಸೆಕ್ಷುವಲ್ ಗ್ರಾಟಿಫಿಕೇಶನ್ ಅಥವಾ ತಮ್ಮ ಒಂದು ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಮೆಡಿಕಲ್ ಟರ್ಮ್ ಅಲ್ಲಿ ಫೆಟಿಸ್ಟಿಕ್ ಬಿಹೇವಿಯರ್ ಅಥವಾ ಫೆಟಿಸ್ಟಿಕ್ ಸೈಕೋಸೆಕ್ಷುವಲ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಇದೊಂದು ಪ್ಯಾರಾಫೀಲಿಯಾದಲ್ಲಿ ಬರುವಂತ ಒಂದು ಸೆಕ್ಷುವಲ್ ಡಿಸಾರ್ಡರ್. ಫಸ್ಟ್ ಒಂದು 3 sessions ಅವನು ಕ್ಲಿನಿಕ್ಗೆ ಬರ್ತಾ ಇದ್ದ. ಈಗ ಅವನು ಅಮೆರಿಕದಲ್ಲಿ ಇರೋದ್ರಿಂದ ಆನ್ಲೈನ್ ಸೆಷನ್ಗೆ ರೆಗ್ಯುಲರ್ ಆಗಿ ಬರ್ತಾ ಇದ್ದಾನೆ. ಇದು ಒಂದು ಸೈಕೋಸೆಕ್ಷುವಲ್ ಥೆರಪಿಯಲ್ಲಿ ಒಂದು ಅವನ ಬಿಹೇವಿಯರಲ್ ಇಶ್ಯೂಸ್ ಸಾಲ್ವ್ ಆಗತ್ತೆ. ಈ ಪ್ಯಾರಾಫೀಲಿಯಾ ಅನ್ನೋದು ಒಂದು 8 types ಇರುತ್ತೆ. ಇದೊಂದು ಸೆಕ್ಷುವಲ್ ಬಿಹೇವಿಯರ್ ಪ್ರಾಬ್ಲಮ್. ಇದ್ರ ಬಗ್ಗೆ ಒಂದು ಬ್ರೀಫ್ ಆಗಿ ನನ್ನ ಒಂದು ಹಳೆ ವಿಡಿಯೋದಲ್ಲಿ ಮಾಹಿತಿ ಇದೆ. ಈ ಫೆಟಿಸ್ಟಿಕ್ ಡಿಸಾರ್ಡರ್ ಯೂಶಲಿ ಮೆನ್ ಅಲ್ಲಿ ಕಾಮನ್ ಆಗಿ ಕಾಣುತ್ತೆ, ವುಮನ್ ಅಲ್ಲಿ ವೆರಿ ರೇರ್ ಆಗಿದೆ. ಬಟ್ ಈ ಒಂದು ಹುಡುಗರು ಬರುವಂತದ್ದು ಟ್ರೀಟ್ಮೆಂಟ್ ಒಂದು 20-28 years ಮಧ್ಯದಲ್ಲಿ ಬರ್ತಾರೆ. ಅಂದ್ರೆ ಅವ್ರಿಗೆ ಆ ಬಿಹೇವಿಯರಲ್ ಇಶ್ಯೂಸ್ ತುಂಬಾನೇ ಡಿಸ್ಟರ್ಬ್ ಆಗಿ ಇವನ್ ಡಿಪ್ರೆಷನ್ ಗೆ ಹೋಗ್ತಾರೆ, ಆ ಗಿಲ್ಟ್ ಅವರಿಗೆ ಬೇರೆ ರೀತಿ ಡಿಸ್ಟರ್ಬ್ ಮಾಡ್ತಾ ಹೋಗುತ್ತೆ. ಸೊ ಇನ್ನು ಕೆಲವರು ಆಫ್ಟರ್ ಮ್ಯಾರೇಜ್ ಒಂದು ಮ್ಯಾರಿಟಲ್ ಇಶ್ಯೂಸ್, ಸೆಕ್ಷುವಲ್ ಇಶ್ಯೂಸ್ ಆದಾಗ ಸಹ ಒಂದು ಕ್ಲಿನಿಕ್ಗೆ ಬರ್ತಾರೆ. ಈ ಫೆಟಿಸ್ಟಿಕ್ ಸೆಕ್ಷುವಲ್ ಬಿಹೇವಿಯರ್ಗೆ ಕಾಸಿಟಿವ್ ಫ್ಯಾಕ್ಟರ್, ಕಾರಣ ಅಂತ ಬಂದಾಗ ಕೆಲವೊಂದು ಟೈಮ್ ಕಾರಣ ಏನು ಅಂತಲೂ ಇರೋದಿಲ್ಲ. ಕೆಲವೊಂದು ಎಷ್ಟೋ ರಿಸರ್ಚ್ಗಳಲ್ಲಿ ಪರ್ಟಿಕ್ಯುಲರ್ ಕಾರಣ ಇಲ್ಲ ಅಂತಲೇ ಇದೆ. ಯೂಶಲಿ ನಮ್ಮ ಒಂದು ಇಂಡಿಯನ್ ಆರಿಜಿನಲ್ ಬಂದರೆ ಸೊ ಮೆಂಟಲ್ ಟ್ರಾಮಾ ಅಂತ ಇರ್ಬೋದು,
ಪೇರೆಂಟಲ್ ಒಂದು ಅಡ್ಜಸ್ಟ್ಮೆಂಟಲ್ ಇಶ್ಯೂಸ್, ತುಂಬಾನೇ ಮನೆಯಲ್ಲಿ ಜಗಳ, ಒಬ್ರಿಗೊಬ್ರು ಅಡ್ಜಸ್ಟ್ಮೆಂಟಲ್ ಪ್ರಾಬ್ಲಮ್ ಇದ್ದಾಗ, ಮತ್ತೆ ಕೆಲವೊಂದು ಪರ್ಸನಾಲಿಟಿ ಡಿಸಾರ್ಡರ್ಸ್ ಅಲ್ಲಿ ಸಹ. ಸೊ ಈ ತರ ಈಗ ನಾನೇನ್ ಕೇಸ್ ಹೇಳಿದೆ ಅದು ಪರ್ಸನಾಲಿಟಿ ಡಿಸಾರ್ಡರ್ ಅನ್ನೋದು ಒಂದು ಕಾಸೆಟಿವ್ ಫ್ಯಾಕ್ಟರ್. ಸೊ ಈ ತರ ಯಾವುದೇ ಒಂದು ಸೆಕ್ಷುವಲ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಸೆಕ್ಷುವಲ್ ಬಿಹೇವಿಯರಲ್ ಇಶ್ಯೂಸ್ ಇರ್ಬೋದು, ತಮ್ಮನ್ನ ತಾವು ತುಂಬಾನೇ ಚಿಂತೆ ಮಾಡಿಕೊಂಡು ತುಂಬಾ ಒದ್ದಾಡೋದಕ್ಕಿಂತ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಇದು ಇವತ್ತಿನ ನಮ್ಮ ವಿಡಿಯೋ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬಾ ವಂದನೆಗಳು.